ರುದ್ರಾಕ್ಷ ಬೀಜ. ಈ ಮರ ಸಮುದ್ರ ಮಟ್ಟದಿಂದ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಬೆಳೆಯುತ್ತೆ. ಅದು ಹಿಮಾಲಯದಲ್ಲಿ ಸುಮಾರು 6,500 ರಿಂದ 12,000 ಅಡಿ ಎತ್ತರದಲ್ಲಿ ಬೆಳೆಯುತ್ತೆ. ಅದರ ಕಂಪನಗಳು ಬಹಳ ವಿಶಿಷ್ಟ. ಏನಾದರೂ ಸಕಾರಾತ್ಮಕವಾದದ್ದರ ಮೇಲೆ ನೀವು ರುದ್ರಾಕ್ಷವನ್ನು ಹಿಡಿದರೆ ಅದು ಪ್ರದಕ್ಷಿಣಾಕಾರವಾಗಿ ಸುತ್ತುತ್ತೆ. ನಕಾರಾತ್ಮಕವಾದದ್ದರ ಮೇಲೆ ಹಿಡಿದರೆ ಅಪ್ರದಕ್ಷಿಣಾಕಾರವಾಗಿ ಸುತ್ತುತ್ತೆ. ತಟಸ್ಥವಾದದ್ದರ ಮೇಲೆ ಹಿಡಿದರೆ ಲೋಲಕದ ಥರ ತೂಗುತ್ತೆ. ಅದೇನು ಮಾಡುತ್ತೆ ಅಂತ ತೋರಿಸ್ತೀನಿ, ಸರಿನಾ? ಇದೊಂದು ಕಾಗದ, ಸರಿನಾ? ರುದ್ರಾಕ್ಷ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಸುತ್ತೋದು, ಗೊತ್ತು ತಾನೆ? ಸರಿ, ಅದು ಹೇಗೆ ಚಲಿಸ್ತಿದೆ ಹೇಳಿ. ಹೇಗೆ ಚಲಿಸ್ತಿದೆ? ಪ್ರದಕ್ಷಿಣೆ ಅಲ್ವಾ. ಈಗ ನಾನೇನು ಶಕ್ತಿ ವರ್ಗಾಯಿಸಿಲ್ಲ, ಮುದ್ದೆ ಮಾಡಿದೆ ಅಷ್ಟೇ. ನೋಡಿ ಏನಾಗುತ್ತೆ. ಹೇಗೆ ಹೋಗ್ತಿದೆ? ಸೊ ನಿಮಗಿದನ್ನು ಹೇಳಿದಾರ ಗೊತ್ತಿಲ್ಲ. ಅಪ್ಪ ಅಮ್ಮ ಖಂಡಿತ ಹೇಳಿರ್ತಾರೆ, ನಿಮ್ಮ ಬಟ್ಟೆಗಳನ್ನು ಚೆನ್ನಾಗಿ ಮಡಚಿ ಇಡಬೇಕು, ಹಾಸಿಗೆ ಹೊದಿಕೆಯನ್ನು ಚೆನ್ನಾಗಿ ಮಡಚಿ ಇಡಬೇಕು. ಇದೇ ನಿಮ್ಮ ಬದುಕಲ್ಲಿ ಅದು ಉಂಟು ಮಾಡೋ ವ್ಯತ್ಯಾಸ. ಭಾರತದಲ್ಲಿ ನಮಗೆ ಯಾವಾಗಲೂ ಹೇಳಿದರು, ನೀವು ಬೆಳಿಗ್ಗೆ ಎದ್ದಾಗ ಹಾಸಿಗೆ ಬಟ್ಟೆಗಳನ್ನು ಮಡಚಿ ಹಿಡಿದಿದ್ದರೆ ದೆವ್ವಗಳು ಭೂತಗಳು ಬಂದು ಅದರ ಮೇಲೆ ಕುಣಿಯುತ್ತವೆ ಅಂತ. ಮತ್ತೆ ಮರುದಿನ ಆ ಬಟ್ಟೆಗಳಲ್ಲಿ ನೀವು ಮಲಗಿದಾಗ ಅದು ನಿಮ್ಮ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ. ಅದು ಆಡು ಮಾತಿನಲ್ಲಿ ಹೇಳೋ ರೀತಿ ಅಷ್ಟೇ, ಅದು ನಿಜಾನೇ. ನಾವು ದೆವ್ವ ಪಿಶಾಚಿ ಅಂತ ಕರೆಯೋದು ಜೀವಶಕ್ತಿಯ ನಕಾರಾತ್ಮಕ ರೂಪ. ದೈವ ಅನ್ನೋದು ಸಕಾರಾತ್ಮಕ ರೂಪ, ನಿಮ್ಮನ್ನು ಪೋಷಿಸೋದು ವರ್ಧಿಸೋದು ದೈವಿಕ, ನಿಮ್ಮನ್ನು ನಕಾರಾತ್ಮಕವಾಗಿ ಪ್ರಭಾವಿಸೋದು ಪೈಶಾಚ. ನೀವು ಬರೀ ಈ ಕಾಗದವನ್ನು ಮುದ್ದೆ ಮಾಡಿಟ್ಟರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ, ಚೆನ್ನಾಗಿ ಮಡಿಚಿಟ್ಟರೆ ಅದು ಸಕಾರಾತ್ಮಕವಾಗುತ್ತೆ. ಅದಕ್ಕೇನೆ ಎಲ್ಲಾನು ಕೂಡ, ಮನೆ ಹೇಗಿರಬೇಕು, ಎಲ್ಲಿ ಏನಿರಬೇಕು, ಇತ್ತೀಚೆಗೆ ಇದೆಲ್ಲ ಕಣ್ಮರೆಯಾಗ್ತಿದೆ, ಆಧುನಿಕರಾಗ್ತಿದ್ದೀವಿ. ಈಗಿಲ್ಲಿ ನನ್ನ ಅಜ್ಜಿ ಇದ್ದಿದ್ರೆ ಪ್ರತಿಯೊಂದು ಎಲ್ಲಿರಬೇಕು ಹೇಗಿರಬೇಕು ಎಲ್ಲನೂ ಒಂದು ನಿರ್ದಿಷ್ಟ ರೀತಿಯಲ್ಲಿರಬೇಕು. ನಿಮ್ಮಮ್ಮ ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದಿರೋರಾದರೆ ನೀವು ಅಡುಗೆ ಮನೆಗೆ ಹೋದರೆ ಉಪ್ಪು ಮತ್ತು ಹುಳಿಯನ್ನು ಯಾವಾಗಲೂ ಜೊತೆಯಲ್ಲಿಟ್ಟಿರ್ತಾರೆ, ಯಾವತ್ತೂ ಬೇರೆಯಾಗಿಡಲ್ಲ. ಇದು ನಿಮಗೆ ಗೊತ್ತಾ? ಇನ್ನೂ ಕಾಪಾಡಿಕೊಂಡಿದ್ದಾರ? ಹೌದಾ? ಈ ಎಲ್ಲ ಅರಿವು ದುರದೃಷ್ಟವಶಾತ್ ಬರೀ ಆಚಾರಗಳಾಗಿಬಿಟ್ವು. ಆಚಾರಗಳಾಗಿದ್ದು ಒಳ್ಳೆಯದೇ, ಆದರೆ ಜನರಿಗೆ ಅಗತ್ಯವಾದ ತಿಳುವಳಿಕೆಯನ್ನು ಕೊಡದೆ ಅದು ಯಾಕೆ ಅಂತ ಹೇಳದೆ ಸುಮ್ಮನೆ ಮಾಡಿ ಅಂದರೆ ಸ್ವಲ್ಪ ಸಮಯ ಆದ ಮೇಲೆ ಯಾರೋ ನಾನು ಯಾಕೆ ಮಾಡಲಿ, ಹುಳಿಯನ್ನು ತಲೆ ಮೇಲಿಡ್ತೀನಿ, ಉಪ್ಪನ್ನು ಇನ್ನೆಲ್ಲೋ ಇಡ್ತೀನಿ ಅಂತಾನೆ. ಅದು ಹಾಗೆ ಕೆಲಸ ಮಾಡಲ್ಲ. ನೀವು ಹೇಗೆ ಜೀವಿಸ್ತೀರಿ ಅನ್ನೋದರ ಮೇಲೆ ಈ ವಸ್ತುಗಳು ಪ್ರಭಾವ ಬೀರುತ್ತವೆ. ಎಲ್ಲನೂ ಒಂದು ರೀತಿಯಲ್ಲಿಡಬೇಕು. ಮನುಷ್ಯ ತನ್ನ ಜೀವಕಳೆಯ ಉತ್ತುಂಗದಲ್ಲಿ ಜೀವಿಸೋದು ಹೇಗೆ ಅನ್ನೋದಕ್ಕೊಂದು ಪೂರ್ತಿ ವಿಜ್ಞಾನನೇ ಇದೆ. ಇಲ್ಲಿ ಹಳ್ಳಿಗರಿಗೂ ತಮಗೆ ಗೊತ್ತಿದೆ ಅಂತ ಗೊತ್ತಿಲ್ಲದಿದ್ರೂ ಇದೆಲ್ಲ ಗೊತ್ತಿದೆ. ಅವರಿಗೆ ಅದು ಬೌದ್ಧಿಕವಾಗಿ ಗೊತ್ತಿಲ್ಲ, ಆದರೆ ಇದನ್ನು ಹೀಗೆ ಮಾಡಬೇಕು ಅಂತ ಗೊತ್ತಿದೆ. ಯಾಕಂದರೆ ಇಡೀ ಯೋಗ ವಿಜ್ಞಾನವನ್ನು ಒಂದು ಸಂಸ್ಕೃತಿಯಾಗಿಸಿ ಜನರಿಗೆ ನೀಡಲಾಯಿತು. ಯಾಕಂದರೆ ಎಲ್ಲವನ್ನೂ ಎಲ್ಲರಿಗೂ ಕಲಿಸೋದು ಅಪ್ರಾಯೋಗಿಕ ಅಂತ ಅವರಿಗೆ ಗೊತ್ತಾಯಿತು. ಅದಕ್ಕೆ ಅದನ್ನು ಸಂಸ್ಕೃತಿಯಾಗಿಸಿ ಕೊಟ್ಟುಬಿಡಿ. ಮುಂದಿನ ಕೆಲವು ಪೀಳಿಗೆಗಳಲ್ಲಿ ಇದಾಗಬೇಕು. ತಾಯಂದರು ಮಕ್ಕಳಿಗೆ ಹಲ್ಲುಜ್ಜೋದನ್ನು ಕಲಿಸೋ ಥರನೇ ಯೋಗ ಬದುಕಿನ ಅಂಗವಾಗಿ ಬಿಡಬೇಕು. ಅದು ಹಿಂದೆ ಹಾಗೆ ಇತ್ತು. ಹಿಂದೆ ಅಗಸ್ತ್ಯ ಮುನಿಗಳು ಇದನ್ನು ದಕ್ಷಿಣ ಭಾರತದಾದ್ಯಂತ ಮಾಡಿದರು. ಪ್ರತಿ ಮನೆಯಲ್ಲೂ ಈ ತಿಳುವಳಿಕೆ ಇತ್ತು. ಈ ಜೀವ ತನ್ನ ಉತ್ತುಂಗವನ್ನು ತಲುಪೋದಿಕ್ಕೆ ಹೇಗೆ ಅನುವು ಮಾಡಿಕೊಡಬೇಕು ಅಂತ ಇವುಗಳ ಅರಿವಿತ್ತು. ಇಂತಹ ಒಂದು ಸರಳ ವಿಷಯ. ನಿಮ್ಮಲ್ಲಿ ಹೆಚ್ಚಿನವರು ಕನಿಷ್ಠ 6 ತಿಂಗಳು ಆಸನ ಅಭ್ಯಾಸ ಮಾಡಿದ್ದೀರಿ. ನಿಮಗಿದು ಅನುಭವಕ್ಕೆ ಬರಬಹುದು. 2 ಶರ್ಟ್ ತಗೊಳ್ಳಿ, 2 ಒಗೆದಿದೆ,
ಒಂದನ್ನು ಹೀಗೆ ಮುದ್ದೆ ಮಾಡಿ ಮೂರು ದಿನ ಇಡಿ, ಇನ್ನೊಂದನ್ನು ಮಡಚಿ ಇಡಿ. ಮೂರು ದಿನ ಆದಮೇಲೆ ಒಂದನ್ನು ಹಾಕ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಹೇಗನ್ಸುತ್ತೆ ನೋಡಿ. ಇನ್ನೊಂದನ್ನು ಹಾಕ್ಕೊಂಡು ಕಣ್ಣು ಮುಚ್ಚಿ ಹೇಗನ್ಸುತ್ತೆ ನೋಡಿ. ಬಹಳ ವಿಭಿನ್ನವಾಗಿರುತ್ತೆ. ಹೀಗೆ ಎಲ್ಲ ಅಂಶವನ್ನು ಬದುಕಿನಲ್ಲಿ ತಂದಿದ್ರು ಈ ಸಂಸ್ಕೃತಿಯಲ್ಲಿ. ನೋಡಿ, ಇದು ದೇವರಿಲ್ಲದ ನಾಡು, ಇದು ಮತಗಳಿಲ್ಲದ ನಾಡು. ದಿಸ್ ಇಸ್ ಜಸ್ಟ್ ಅ ಸರ್ಟನ್ ಸೈನ್ಸ್ ಟ್ರಾನ್ಸ್ಮಿಟೆಡ್ ಆಸ್ ಕಲ್ಚರ್. ಇದು ಸಂಸ್ಕೃತಿಯಾಗಿ ನೀಡಲ್ಪಟ್ಟ ಒಂದು ವಿಜ್ಞಾನ ಅಷ್ಟೇ. ಆದರೆ ಹಲವು ವ್ಯತ್ಯಯಗಳಿಂದ ಆ ವಿಜ್ಞಾನ ಬಹಳ ತಿರುಚಿ ಹೋಗಿದೆ. ಇಡೀ ಸಮಾಜದಲ್ಲಿ ಇದನ್ನು ಮತ್ತೆ ತರೋದು ಸುಲಭ ಅಲ್ಲ. ಆದರೆ ಕನಿಷ್ಠ ಕೆಲವರಲ್ಲಿ ಇದನ್ನು ಗಟ್ಟಿಯಾಗಿಸಬೇಕು. ಭವಿಷ್ಯದಲ್ಲಿ ಅವರಿಗೆ ಇದನ್ನು ಸಮಾಜದ ಬಹುಭಾಗಕ್ಕೆ ಕಲಿಸೋದಕ್ಕೆ ಆಗುತ್ತೆ ಅನ್ನೋ ಆಶಯದಲ್ಲಿ ಅದನ್ನು ಗ್ರಹಿಸಿ ಅರ್ಥ ಮಾಡಿಕೊಂಡು ಆ ಥರ ಜೀವಿಸೋ ಸಾವಿರ ಜನರನ್ನು ನಾವು ಸೃಷ್ಟಿಸಿದರೆ ಈ ಸಾವಿರ ಜನ ಖಂಡಿತ ಅದನ್ನು ಲಕ್ಷ ಜನರಿಗೆ ಧಾರೆ ಎರೀತಾರೆ. ಆ ಲಕ್ಷ ಜನ ಇನ್ನೂ ಹೆಚ್ಚಿನ ಜನರಿಗೆ ಕಲಿಸ್ತಾರೆ. ಇದನ್ನು ಗ್ರಹಿಸೋದಕ್ಕೆ ಸಮರ್ಥರಾದ ಬಹಳ ಜನರಿದ್ದಾಗ ಏನೋ ಒಳ್ಳೆಯದಾಗಬಹುದು.